ಕೆಲವರು ಮೋಸ ಮಾಡಿ ಬೇಡ ಅಂತ ಬಿಟ್ಟು ಹೋಗಿರ್ತಾರೆ. ಸೊ ಆ ಟೈಮಲ್ಲಿ ನಮ್ಗೆ ಅನಿಸುತ್ತೆ ಏನಂತ ಹೇಳಿದ್ರೆ, ಪದೇ ಪದೇ ಅವರಿಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮೊಬೈಲ್ ತೊಗೊಳ್ತೀವಿ, ಇನ್ನೇನು ರಿಂಗ್ ಮಾಡಬೇಕು, ಬೇಡ ಈ ಥರ ಒಂದು ಮನಸ್ಸು ಹೇಳ್ತಾ ಇರುತ್ತೆ. ಆವಾಗ ಏನು ಮಾಡಬೇಕು, ಆ ಪದೇ ಪದೇ ಅನ್ನಿಸ್ತಾ ಇರುತ್ತಲ್ಲ, ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಇಲ್ಲಿ 3 ಟಿಪ್ಸ್ನ ನಾನು ನೋಟ್ ಮಾಡಿದ್ದೀನಿ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆಗೆ ಅದೇನು ಪದೇ ಪದೇ ಅನ್ನಿಸ್ತಾ ಇರಲ್ಲ ಅದನ್ನು ಸರಿ ಮಾಡ್ಕೊಳ್ಬೋದು. ಫಸ್ಟ್ ಒನ್ ಏನಂದರೆ, ಬೇಡ ಅಂತ ಬಿಟ್ಟು ಹೋಗಿರೋ ಸತ್ಯನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ, ಅವರು ಬಾಯಿ ಬಿಟ್ಟು ಹೇಳಿರ್ತಾರೆ ಏನಂತ ಹೇಳಿದ್ರೆ, ಬೇಡ ಅಂತ ಬಿಟ್ಟು ಬೇರೆಯವ್ರೊಟ್ಟಿಗೆ ಬದುಕ್ತಾ ಇರ್ತಾರೆ. ಸೊ ಈ ಸತ್ಯವನ್ನು ನೀವು ಫಸ್ಟ್ ಮನಸ್ಸಿಗೆ, ನಿಮ್ಮ ಥಾಟ್ ಪ್ರೊಸೆಸ್ಸಿಗೆ ಇದನ್ನು ಹಾಕಿ, ಬಿಕಾಸ್ ಏನಂತ ಭ್ರಮೆಯಲ್ಲಿ ಬದುಕೋದು ಬೇಡ. ಏನು ಕಣ್ಣು ಮುಂದೆ ಸತ್ಯ ಇದೆಯಲ್ಲ ಅದನ್ನು ಫಸ್ಟು, ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಎಲ್ರಿಗೂ ತುಂಬ ಮುಖ್ಯ ಇರುತ್ತೆ. ಆ ಕಾರಣಕ್ಕೆ ಅವರು ಬೇಡ ಅಂತ ಅಂದಮೇಲೆ ಮೊದಲನೇ ಸತ್ಯನ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನೀವು ಮೂವ್ ಆನ್ ಆಗಬೇಕಾಗತ್ತೆ. ರೈಟ್, ನೆಕ್ಸ್ಟ್ ಪಾಯಿಂಟ್ ಬರೋಣ. ಮೊಬೈಲ್ ಫೋನನ್ನು ಕಡಿಮೆ ಯೂಸ್ ಮಾಡಿ, ಜಾಸ್ತಿ ಮೊಬೈಲ್ ಫೋನನ್ನು ಯೂಸ್ ಮಾಡಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಏನಂದರೆ, ಅವ್ರದ್ದು ಆಲ್ರೆಡಿ ಬೇಡ ಅಂತ ಬಿಟ್ಟು ಯಾರು ಹೋಗಿರ್ತಾರಲ್ಲ, ಅವರ ಮೊಬೈಲ್ನ ಬ್ಲಾಕ್ ಮಾಡಿ, ಅಂದರೆ ಮೊಬೈಲ್ ನಂಬರ್ನ ಬ್ಲಾಕ್ ಮಾಡಿ, ಎಲ್ಲ ಇನ್ಸ್ಟಾ ಫೇಸ್ಬುಕ್ ಎಲ್ಲೆಲ್ಲಿರುತ್ತೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದ ಲಿಂಕನ್ನು ಬ್ಲಾಕ್ ಮಾಡಿಬಿಟ್ಟು ಅಲ್ಲಿಗೆ ಮೊಬೈಲನ್ನು ಕೂಡ ಕಡಿಮೆ ಯೂಸ್ ಮಾಡಿ ನೀವು ಬೇರೆ ಒಂದು ಕೆಲಸದಲ್ಲಿ ಬಿಜಿ ಆಗ್ತಾ ಹೋಗಬೇಕು. ಇದು ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟಿಗೆ ಬರೋಣ ಅಂದರೆ, ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೋಡಿ, ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ನಾವು ವೀಕ್ನೆಸ್ ಅಂದ್ಕೊಳ್ತೀವಿ, ವೀಕ್ನೆಸ್ಸನ್ನು ನೀವು ಸ್ಟ್ರೆಂತ್ ಮಾಡ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ಎರಡು ಸತ್ಯ ಅರ್ಥ ಆದಮೇಲೆ ಈಗ ನೀವು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ನಿಮಗೆ ನಿಮ್ಮ ಲೈಫಲ್ಲಿ ಅವರು ಮತ್ತೆ ಪುನಃ ವಾಪಸ್ ಬರಲಿಕ್ಕೆ ಆಗಲ್ಲ, ಬಿಕಾಸ್ ಆಲ್ರೆಡಿ ನೀವು ಚೀಟ್ ಮಾಡಿದ್ದಾನೆ ಆ್ಯಂಡ್ ಬೇರೆಯವ್ರೊಟ್ಟಿಗೆ ಚೆನ್ನಾಗಿದ್ದಾರೆ. ಈ ಸತ್ಯ ಅರ್ಥ ಮಾಡಿಕೊಂಡ್ಮೇಲೆ ನೀವೇನು ಮಾಡಬೇಕು, ಅದನ್ನು ಚಾಲೆಂಜಾಗಿ ತೊಗೊಂಡು ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಅವನಕ್ಕಿನ್ನ ಚೆನ್ನಾಗಿ ಬದುಕಬೇಕು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಂಡಾಗ, ಈ ಥಾಟ್ ಏನು ಯೋಚನೆ ಇದೆಯಲ್ಲ ಇದನ್ನು ನಿಮ್ಮ ತಲೆಗೆ ಹಾಕ್ಕೊಂಡಾಗ ನೀವು ಸುಧಾರಣೆ ಆಗಲಿಕ್ಕೆ ಸಾಧ್ಯ. ನಿಮಗೆ ಪದೇ ಪದೇ ಅನಿಸಿದ್ರು ಕೂಡ ಇದನ್ನು ಮತ್ತೆ ರಿಪೀಟ್ ಮಾಡಿಕೊಡಿ. ಯಾರಿಗೆ ಅವಾಗ ರಿಪೀಟ್ ರೀಕಾಲ್ ಆಗ್ತಿರುತ್ತೆ ಆವಾಗ ಇದು ನೆನಪಾಗುತ್ತೆ. ಯಾವಾಗ ಇದು ಕಣ್ಮುಂದೆ ಬರುತ್ತೆ, ಸತ್ಯ ನೆನಪಾಗುತ್ತೆ ನಮಗೆ, ಆವಾಗ ನಾವು ಹಂಗೆ ಡೇ ಬೈ ಡೇ ನಮಗೆ ಫೋನ್ ಮಾಡಬೇಕು ಅನ್ಸೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯಾರೆಲ್ಲ ಮೋಸ ಹೋಗಿದ್ದೀರಾ, ಡೆಫಿನೆಟ್ಲಿ ಹೇಳ್ತಿದ್ದೀನಿ ಈ ಟಿಪ್ಸ್ನ ಫಾಲೋ ಮಾಡಿ. ನಿಮಗೆ ದಿನಕ್ಕೆ ಒಂದೇ ದಿನಕ್ಕೆ ಆಗುತ್ತೆ ಅಂತ ಹೇಳ್ತಿಲ್ಲ, ದಿನಕ್ಕೆ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಫೋನ್ ಮಾಡಬೇಕು ಅನ್ನೋ ಒಂದು ಏನು ಅನ್ನಿಸ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸ್ನೇಹಿತರೆ, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವೀಡಿಯೋಗೆ ಲೈಕ್ ಮಾಡಿ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.